ಕುಶಾಲನಗರ ಅರಣ್ಯ ವಲಯದ ಅತ್ತೂರು ಮೀಸಲು ಅರಣ್ಯ ವ್ಯಾಪ್ತಿಯ ಹೇರೂರಿನಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದೆ. ಕಾಡಾನೆಗಳ ಹಾವಳಿಯಿಂದಾಗಿ ವ್ಯಾಪಕವಾಗಿ ಬೆಳೆ ನಾಶ ಉಂಟಾಗ್ತಿರುವ ಹಿನ್ನೆಲೆಯಲ್ಲಿ ರೋಸಿ ಹೋಗಿರುವ ಕೃಷಿಕ ವರ್ಗ ಬೆಳೆಹಾನಿ ಪರಿಹಾರ ದೊರಕದಿದ್ದರೂ ಪರವಾಗಿಲ್ಲ, ಕಾಡಾನೆಗಳ ಹಾವಳಿ ನಿಯಂತ್ರಣ ಮಾಡಲು ಶಾಶ್ವತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ಅರಣ್ಯ ಇಲಾಖೆಯಿಂದ ಒತ್ತಾಯಿಸಿದ್ದಾರೆ. ಅರಣ್ಯ ಇಲಾಖೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಬೆಳೆಗಾರರು ಅರಣ್ಯ ಇಲಾಖೆ ನಮ್ಮ ಮನವಿಗೆ ಸೂಕ್ತವಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಕಳೆದ 3 ತಿಂಗಳಿಂದ ನಿರಂತರವಾಗಿ ಕಾಡಾನೆಗಳು ಈ ಭಾಗದಲ್ಲಿರುವ ರೈತರ ಜಮೀನುಗಳಿಗೆ ನುಗ್ಗಿ ಬೆಳೆಹಾನಿ ಮಾಡ್ತಾ ಇವೆ. ಸಮೀಪದ ಅರಣ್ಯ ಪ್ರದೇಶದಿಂದ ತೋಟದ ಬೇಲಿಯನ್ನು ಮುರ್ಕೊಂಡು ಬರಿಯಾನೆ ಸಹಿತ ನುಗ್ಗಿರುವ ಕಾಡಾನೆಗಳು ಅಡಿಕೆ ಗಿಡಗಳನ್ನು ಧ್ವಂಸ ಮಾಡಿವೆ. ತಿನ್ನಲು ಬಳಕೆಯಾಗದ ಗಿಡಗಳನ್ನು ಅನಾವಶ್ಯಕವಾಗಿ ಕಾಡಾನೆಗಳು ನಾಶ ಮಾಡಿವೆ ಎಂದು ಚಂದ್ರಶೇಖರ್ ಅಳಲು ತೊಡಿಕೊಂಡಿದ್ದಾರೆ. ಇಲ್ಲಿ ನಮ್ಮ ಗೋಳು ಕೇಳ ಇಲ್ಲ, ಒಂದು ಹೆಣ ಬೀಳ್ಬೇಕು, ಮನ್ಸೂರು ಹೆಣ ಒಂದು ಸಿಕ್ಕಿಲ್ಲ ಅಷ್ಟೇ, ಆನೆಗೆ ಎಲ್ಲ ಸಿಕ್ಕಿದೆ. ಹೀಗೆ ಹಾಕಿ ತಳ್ಳೋದು ಇವ್ರು, ನಮ್ಗೇನು ಬೇರೆ ವ್ಯವಸ್ಥೆಗಳು ಬೇಡ. ಅಲ್ಲಿ ಬರದ ಆನೆ ಬರೆದಂಥ ದಾರಿಗಳಿಗೆ ರೈಲ್ವೆ ಕಂಬಿನ ಸೋಲಾರ ಒಂದು ವ್ಯವಸ್ಥೆ ಮಾಡಿದಾಯ್ತು. 5 ವರ್ಷದ ಹಿಂದೆ ಇದೇ ವ್ಯವಸ್ಥೆ ಇತ್ತು, ಅವಾಗ ಇಷ್ಟು ಆನೆ ಸಮಸ್ಯೆ ಇರಲಿಲ್ಲ ನಮಗೆ. ಯಾವಾಗ ಅವ್ನು ಮೇಂಟೈನ್ ಮಾಡೋನ್ನ ಹಾಳ್ಬಿಟ್ಟ ಸ್ಟಾರ್ಟ್ ಆಯಿತು. ನಮ್ಮ ಜೀವನ ಕಟ್ಕೊಳ್ಳೋಕ್ಕೆ ನಾವು ಮೇಲ್ಭಾಗಕ್ಕೆ ಬರ್ತೀವಿ. ಇಲ್ಲಿ ನಮಗೆ ಅಲ್ಪ ಸ್ವಲ್ಪ ಜಾಗಗಳಲ್ಲಿ ನಾವು ಕೃಷಿಯನ್ನ ಮಾಡ್ಕೊಂಡ್ಬರ್ತಿದ್ದೀವಿ. ನಮಗೆ ಹಾರಂಗಿ ಮುಳುಗಡೆ ಆದಾಗಲೂ ನಮಗೆ ಯಾವ ಪರಿಹಾರನೂ ಸಿಗಲಿಲ್ಲ, ಕಡಿಮೆ ಪರಿಹಾರ ಸಿಕ್ಕಿ ನಮ್ಮನ್ನ ಓಡಿಸೋಂಥ ವ್ಯವಸ್ಥೆ ಆಯಿತು. ಇವತ್ತು ಇಲ್ಲಿ ಮೇಲೆ ಬಂದು ನಾವು ಜೀವನ ಕಟ್ಕೊಳ್ಳೋಕ್ಕೆ ನಾವು ಸಾಲ ಮಾಡಿ ಒಂದು ಹೊಸ ಅಡಿಕೆ ತೋಟನ ಮಾಡಲಿಕ್ಕೆ ಒಂದು 6-7 ವರ್ಷದಿಂದ ಕಷ್ಟಪಟ್ಟಿದ್ದೀನಿ. ಇವತ್ತು 3 ತಿಂಗಳಿಂದ ಪ್ರತಿನಿತ್ಯ ಆನೆಗಳ ಹಾವಳಿ ದಿನ ಬರ್ತಾ ಇದೆ. ದಿನ ಬಂದು 2-3 ಗಿಡ ಮುರಿದು ಹೋಗ್ತಿತ್ತು, ಆದರೆ ಇವತ್ತು ಕನಿಷ್ಠ 80-120 ಗಿಡಗಳನ್ನು 80 ಗಿಡ ಮುರಿದಾಕಿದೆ, 40 ಗಿಡನ ಬೆಂಡ್ ಮಾಡಾಕಿದೆ. ಇದನ್ನ ಬೆಳೆಯೋಕ್ಕೆ ನಾನು 3 ಬ್ಯಾಂಕ್ಗಳಲ್ಲೂ ಸಾಲ ಮಾಡಿದ್ದೀನಿ, ಗೊಬ್ಬರಗಳನ್ನ ಹಾಕಿದ್ದೀನಿ. ಪ್ರತಿನಿತ್ಯದಲ್ಲಿ 2 ಜನ ಕೆಲಸದವರು ಕಾರ್ಮಿಕರು ಇರ್ತಾರೆ, ಈಗ ಸಂಬಳ ಕೊಡೋಂಥ ವ್ಯವಸ್ಥೆಗಳು ಆಗಿದೆ. ಆದರೆ ನನಗೆ ಇವತ್ತು ಎಷ್ಟು ಲಾಸ್ ಆಗಿದೆ ಅಂದರೆ ಅರಣ್ಯ ಅಧಿಕಾರಿಗಳಿಗೆ ನಾಚಿಕೆ ಆಗಲ್ವ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಪ್ರತಿದಿನ ನಾನು ಕಳೆದ 15 ದಿನದಿಂದ ಅವ್ರ ಕಚೇರಿಗೆ ಹೋಗಿ ಹೇಳಿದೀವಿ, ಏನಾದ್ರು ವ್ಯವಸ್ಥೆ ಮಾಡಿ, ಒಂದು ಆನೆ ಕಂದಕಾರು ಬ್ಯಾರಿಕೇಡ್ ಮಾಡಿ ಅಥವಾ ಸೋಲಾರ್ ವ್ಯವಸ್ಥೆ ಮಾಡಿ ಅಂತ. ಒಂದು ಇವರು ಗಮನಕ್ಕೆ ತಗೊಳ್ಳಿಲ್ಲ. ಇವತ್ತು ನಾನು ಬೆಳಿಗ್ಗೆ ದೂರವಣ ಮಾಡಿದ್ದೀನಿ 8:30 8:40 ಹಿಂಗೆ ಆಗಿದೆ ಅಂತ, ಆದರೆ ಇವರು ಇನ್ನೂ ಬಂದು ಸ್ಥಳಕ್ಕೆ ತಲುಪಿಲ್ಲ. ಈ ಯಾವ ತರ ನಾವು ಇವ್ರಿಗೆ ಅಧಿಕಾರಿಗಳಿಗೆ ಕೇಳೋದು, ಒಂದು ಆನೆ ಬ್ಯಾರಿಕೇಡ್ ಮಾಡೋಕೆ ಇವ್ರಿಗೆ ಆಗದ್ರಿ. ಹವಾಮಾನ ವೈಪರೀತ್ಯ ಒಂದು ಕಡೆ, ಮತ್ತೊಂದು ಕಡೆ ಕಾಡಾನೆಗಳ ಹಾವಳಿ, ಅರಣ್ಯ ಇಲಾಖೆಯ ಅಸಹಕಾರದಿಂದ ಕೃಷಿ ಮಾಡದಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಕೃಷಿಕ ಅರುಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ವಲಯ ಅರಣ್ಯಾಧಿಕಾರಿ ರತನ್ ಕುಮಾರ್ ಪರಿಶೀಲನೆ ನಡೆಸಿದರು. ಕಾಡಾನೆ ಹಾವಳಿ ತಡೆಗಟ್ಟಲು ಸೋಲಾರ್ ಬೇಲಿ, ರೈಲ್ವೆ ಬ್ಯಾರಿಕೇಡ್ ಅಳವಡಿಸಲು ಕ್ರಮ ಕೈಗೊಳ್ಳುವಂತೆ ರೈತರು ಅಧಿಕಾರಿಯನ್ನು ಒತ್ತಾಯಿಸಿದರು. ಈ ಸಂದರ್ಭ ಕೃಷಿಕರಾದ ನಂಜೇಗೌಡ, ಗಣೇಶ್, ಮೋಕಿತ್, ಬಸಪ್ಪ, ಮನಿಲ್, ಪ್ರತೀಕ್ ಮತ್ತಿತರರು ಪಾಲ್ಗೊಂಡಿದ್ದರು.
ಇದು ಮಾಡಿ ಯಾಕೆಂತಂದ್ರೆ 5 ವರ್ಷದಿಂದ ಸರ್ ಇಲ್ಲೊಂದು ನೀವು ಯಾರಿಗೆ ಟೆಂಡರ್ ಕೊಟ್ಟಿದ್ರೆ ನಮಗೆ ಗೊತ್ತಿಲ್ಲ, 5 ವರ್ಷದಿಂದ ನಮಗೆ ಇಲ್ಲಿ ಇದು ಸೋಲಾರ್ ವ್ಯವಸ್ಥೆ ಆಗಿತ್ತು. ಸೋಲಾರ್ ವ್ಯವಸ್ಥೆ ಆಗಿದ್ದಾಗ ನಮಗೆ ಆನೆಗಳ ಸಮಸ್ಯೆನೇ ಇರಲಿಲ್ಲ, ನೆಮ್ಮದಿಲಿದ್ವಿ 2 ವರ್ಷ ಆಯ್ತಾ, ನೆಮ್ಮದಿಲಿದ್ವಿ. ಯಾವಾಗ ಸೋಲಾರ್ ಅದು ಹೋಯ್ತು, ಹಾಳಾಗೋಯ್ತು, ಮತ್ತೆ ಎಲ್ಲ ಬಿಚ್ಕೊಂಡು ಹೋದ್ರು, ಯಾರೋ ಅಲ್ಲಿ ಇಲ್ಲ, ಯಾರ್ಯಾರು ಅವ್ರವ್ರ ತೋಟ ತಗೊಂಡೋಗ್ಕೊಂಡು ಹಾಕೊಂಡಿದ್ದಾರೆ ಆಯ್ತಾ, ಅಲ್ಲಿ ಸೋಲಾರ್ ಇಲ್ಲ. ಈಗ ಆ ಸೋಲಾರ್ ಹೋದ್ಮೇಲೆ ಮತ್ತೆ ಸ್ಟಾರ್ಟ್ ಆಯ್ತು. ಸೋಲಾರ್ ಹಾಕಿದ್ರೆ ಸ್ವಲ್ಪ ಸೋಲಾರ್ ಹಾಕಿದ್ರೆ ನಮಗೆ ಸಮಸ್ಯೆ ತಪ್ಪುತ್ತೆ, ಸ್ವಲ್ಪ ಸೋಲಾರ್ ಮಾಡಿ 1 ವರ್ಷ ಬೇಕು. ಮರಗಳು ತಂದು ಹಾಕಿ ಬಂದೇ ಬರ್ತವೆ.